ಸಿದ್ದರಾಮನ ಹುಂಡಿಯಲ್ಲಿ ಸಿದ್ದರಾಮಯ್ಯ ಮತದಾನಕ್ಕೆ ಆಗಮಿಸಿದಂತಹ ಸಂದರ್ಭ, ಯಾವ ರೀತಿಯಲ್ಲಿ ಅವರನ್ನ ಬರಮಾಡ್ಕೊಳ್ತಾ ಇದ್ದಾರೆ ಜನ ನೋಡಿ. ಸಿದ್ದರಾಮಯ್ಯ ಪರ ಘೋಷಣೆಯನ್ನ ಕೂಗಿದ್ರು ಜನ. ಮತವನ್ನ ಚಲಾಯಿಸೋದಕ್ಕೆ, ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮೈಸೂರಿನ ಸಿದ್ದರಾಮನ ಹುಂಡಿಗೆ ಸಿಎಂ ಸಿದ್ದರಾಮಯ್ಯ ಬಂದಂತಹ ಕ್ಷಣ ಇದು. ಮಹಾಮತದಾನ. ಒಂದೆಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿದ್ದಾರೆ, ಮತ್ತೊಂದೆಡೆ ಬೇರೆ ಬೇರೆ ಕಡೆಗಳಲ್ಲಿ ಕ್ಯೂ ನಿಂತು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮತದಾರ ಪ್ರಮುಖರು ಬಂದಿರೋದನ್ನ ನೋಡ್ತಾ ಇದ್ದೀವಿ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮೊದಲನೇ ಹಂತದ ಮತದಾನ. ರಾಜ್ಯದಲ್ಲಿ ಪ್ರತಿಯೊಂದು ಮತವೂ ಕೂಡ ಪ್ರಮುಖ ಆಗತ್ತೆ. ತಮ್ಮ ಹಕ್ಕನ್ನ ಚಲಾಯಿಸಿ ಬಹಳ ಹೆಮ್ಮೆಯಿಂದ, ಹೌದು ನಾವು ನಮ್ಮ ಹಕ್ಕನ್ನು ಚಲಾಯಿಸಿದ್ದೇವೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ, ಜನ ಗಮನಿಸ್ತಾ ಇದ್ದೀವಿ. ಇತ್ತ ಸಿಎಂ ಸಿದ್ದರಾಮನ ಹುಂಡಿಗೆ ಬಂದಂತ ಕ್ಷಣದ ದೃಶ್ಯ ನೋಡ್ತಾ ಇದ್ದೀವಿ. ಶಾಲೋದಿಸ್ತಾ ಇದ್ದಾರೆ, ಪೇಟ ಹಾಕ್ತಾ ಇದ್ದಾರೆ, ಹಾರ ಹಾಕ್ತಾ ಇದ್ದಾರೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಅವರ ಅಭಿಮಾನಿಗಳು ಬರಮಾಡ್ಕೊಳ್ತಾ ಇದ್ದಾರೆ. ಇತ್ತ ಶ್ರೇಯಸ್ ಪಟೇಲ್ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹಾಸನದಿಂದ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಶ್ರೇಯಸ್ ಪಟೇಲ್. ತವರಿನಲ್ಲಿ ಸಿಎಂ ಮತದಾನ. ಮತದಾನಕ್ಕೆ ಬರುವ ಸಂದರ್ಭದಲ್ಲಿ ಅವರಿಗೆ ಭಾರಿ ಸ್ವಾಗತ. ಹಾಗೆ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ಸ್ವಾಮೀಜಿಗಳನ್ನ, ಮಠಾಧೀಶರನ್ನ ನಾವು ನೋಡ್ತಾ ಇದ್ದೀವಿ. ಬಂದು ಪ್ರಜಾಪ್ರಭುತ್ವದ ಪಾತ್ರವಾಗಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ತೋರ್ಪಡಿಸ್ತಾ ಇದ್ದಾರೆ, ಸ್ಫೂರ್ತಿಯಾಗಿದ್ದಾರೆ. ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ಫೋಟೋ ನಮ್ಮ ಗಮನಿಸ್ತಾ ಇದೆ. ಮೈಸೂರಿನಿಂದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮತದಾನಕ್ಕೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು, ಸಿದ್ದರಾಮನ ಹುಂಡಿಯಲ್ಲಿದ್ದಾರೆ. ಬರ್ತಾ ಇದ್ದಂತೆ ಅವರಿಗೆ ಜೈಕಾರ ಹಾಕಿದ್ರು, ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಿದ್ರು, ಪೇಟ ಹಾಕಿ, ಶಾಲು ಹೊದಿಸಿ, ಹಾರ ಹಾಕಿ ಸಂಭ್ರಮಿಸಿದ್ರು ಅವರ ಬೆಂಬಲಿಗರು. ಸಿದ್ದರಾಮಯ್ಯನವರ ಪರ ಘೋಷಣೆ ಕೂಗಿದ್ದಾರೆ ಜನ. ಮತದಾನಕ್ಕೆ ಅಂತ ಬಂದ ಸಿಎಂರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ನಿರ್ಮಲಾನಂದ ಸ್ವಾಮಿಗಳು ಮತದಾನವನ್ನ ಮಾಡಿದ್ರು. ನಿರ್ಮಲಾನಂದ ಸ್ವಾಮಿಗಳು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮತದಾನಕ್ಕೆ ಅಂತ ಮೈಸೂರಿಗೆ ಬಂದಂತಹ ದೃಶ್ಯ ತಮ್ಮ ತವರಿಗೆ. ಸಿಎಂ ಸಿದ್ದರಾಮಯ್ಯನವರಿಗೆ ಭರ್ಜರಿ ವೆಲ್ಕಮ್. ಇನ್ನೇನು ಕೆಲವೇ ಕ್ಷಣದಲ್ಲಿ ಮತದಾನವನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಮತದಾನಕ್ಕೆ ಅಂತ ಬಂದ ಮುಖ್ಯಮಂತ್ರಿಗಳಿಗೆ ಶಾಲ್ ಹಾಕಿ, ಪೇಟ ತೊಡಿಸಿ, ಹಾರ ಹಾಕಿ ಭರ್ಜರಿಯಾಗಿ ವೆಲ್ಕಮ್ ಮಾಡಿದ್ದಾರೆ ಸಿದ್ದರಾಮನ ಹುಂಡಿಯ ಜನ. ಎಸ್, ಈಗ ವೋಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು, ವೋಟ್ ಮಾಡಿ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿದ್ರು, ಈಗಲೂ ಆಶೀರ್ವಾದ ಮಾಡಿದ್ರು. ಅಲ್ಲೂ ಚೆನ್ನಾಗಿದೆ. ಈಗ ನಿನ್ನೆ ಮತ್ತು ಮೊನ್ನೆ ಎರಡನೇ ಪೇಸು ಚುನಾವಣೆಗಳು ಪ್ರಚಾರ ಮಾಡಿದೆ. ನಾನು ತಮ್ಮ ತವರಿಗೆ ಬಂದು ಮತವನ್ನ ಚಲಾಯಿಸಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮನ ಹುಂಡಿಯಲ್ಲಿ ಸಿದ್ದರಾಮಯ್ಯನವರು ವೋಟ್ ಮಾಡಿದ್ದಾರೆ. ವೋಟ್ ಮಾಡಿ ಮಾತಾಡಿದ್ರು, ಹುಟ್ಟೂರಿನಲ್ಲಿ ಮತವನ್ನ ಚಲಾಯಿಸಿದ್ರು ಸಿದ್ದರಾಮಯ್ಯ. ಬಹಳ ಖುಷಿಯಾಗಿಯೇ ಕಳೆದ ಶಾಸಕ ಮಾಡಿದ್ದೇನೆ, ಮಂತ್ರಿ ಮಾಡಿದ್ದೇನೆ, ಮತ್ತೆ ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಗೆ ಸಾವಿರಾರು ಕೋಟಿ ಹಣ ತಂದು ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಾಳೋದಕ್ಕೆ ಕೈಲಾದಷ್ಟು ಮಾಡಿದ್ದೀನಿ. ಇವತ್ತು ಸುಮಾರು ಕುಡಿಯೋ ನೀರಿಗೆ 4,900 ಕೋಟಿ ಪ್ರಜ್ವಲರು 5,000 ಆಡಳಿತಗಳು, 15,000 ಕೋಟಿ ರಸ್ತೆಗಳಿಗಿರ್ಬೋದು, ಹಾಸನ್ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು. ಉದಾಹರಣೆಗೆ ಬ್ರಿಟಿಷ್ನರು ಮಾಡಿದಂಥ ರೈಲ್ವೆ ಮಾರ್ಗನೇ ಕೆತ್ತಾಕಿ ಇವತ್ತು ಅದನ್ನು ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ 18 ಟ್ರೈನ್ ಓಡೋದಂಗೆ ಹಾಸನ್ ಮೈಸೂರಿಗೆ ರೈಲ್ವೆ ಇತಿಹಾಸದಲ್ಲಿ 10 ತಿಂಗಳಲ್ಲಿ ರೈಲ್ವೆ ಮಾರ್ಗ ಮಾಡಿಕೊಟ್ಟಿದ್ದೀವಿ. ಮತ್ತು ಇದೇ ರೀತಿ ಇವತ್ತು ಜಿಲ್ಲೆಯಲ್ಲಿ ಕುಡಿಯೋ ನೀರು ಇರ್ಬೋದು, ರೈತರು ಸಾಲ 25,000 ಕೋಟಿ,
ಮನ್ನಾ ಮಾಡಿರೋದಿರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಶಿಕ್ಷಣಕ್ಕೆ ಈ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತೆ ಯಾವುದಾದ್ರು ಜಿಲ್ಲೆ ಇದ್ದರೆ ಅದು ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಹಾಸನ ಜಿಲ್ಲೆ ಅಂತ ಹೇಳ್ಬೋದು. ಬಡವರು ಮಕ್ಕಳಿಗೆ ಕೆಲಸ ಮಾಡಿದೆ. ಇವತ್ತು ಕಾಂಗ್ರೆಸ್ ಅಪಪ್ರಚಾರ ಲೂಟಿಕೋರರು ಕೈಲಿ ಸೇರಿದೆ, ರಾಜ್ಯ ಲೂಟಿಕೋರರು ಕೈಲಿ ಸೇರಿದೆ. ಇವತ್ತು ಜನನೇ ಬುದ್ಧಿ ಕಲಿಸುವಂಥ ಕಾಲ ಬರುತ್ತೆ. ಯಾವುದೇ ಥರ ಇದಕ್ಕೆ ನಾನು ಧೃತಿಗಿಡಲ್ಲ. ಪ್ರಜ್ವಲ್ ರೇವಣ್ಣರಿಗೆ ನನಗೆ ಶೃಂಗೇರಿ ತಾಯಿ ಗುರುಗಳ ಆಶೀರ್ವಾದ ಇದೆ. ಆದ್ದರಿಂದ ಎಲೆಕ್ಷನ್ದಲ್ಲಿ 19 ಪ್ರಜ್ವಲ್ ರೇವಣ್ಣರನ್ನ ಜನ ಕೈ ಬಿಡಲ್ಲ. ಜನ ದೇವರು, ಪ್ರಜ್ವಲ್ ರೇವಣ್ಣನ ಜೊತೆ ಇದ್ದಾರೆ. ನಮ್ಮ ಜಿಲ್ಲೆ ಹೇಗಿದೆ ಸರ್? ನಮ್ಮ ಜಿಲ್ಲೆ ಇವತ್ತು ಪ್ರಜ್ವಲ್ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ನಮಗೆ ಅತಿ ಹೆಚ್ಚಿನ ಮತ ಆಗ್ತದೆ. 8 ತಾಲೂಕಲ್ಲಿ ನಾವು ಬೀಡಿರ್ತೀವಿ. ಜಿಲ್ಲೆಯಲ್ಲಿ ಇವತ್ತು ದೇಶದಲ್ಲೇ ಲೋಕಸಭಾ ಚುನಾವಣೆ ನಡೀತಾ ಇದೆ, ಹಾಗೆ ರಾಜ್ಯದಲ್ಲೂ ನಡೀತಾ ಇದೆ. ಇವತ್ತು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ನಮ್ಮ BJP ಮತ್ತು JDS ಬೆಂಬಲಿತ NDA ಅಭ್ಯರ್ಥಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು ಮತದಾನ ಮಾಡಿದ್ದೀನಿ. ಇವತ್ತು ನಮ್ಮ ಇಡೀ ಕುಟುಂಬದವರು ಇಡೀ ಜಿಲ್ಲೆನೊಳಗಡೆ ಅವ್ರಿಗೆ ಮಾಡಿರೋಂಥ ಕೆಲಸ ಸಾಧನೆಯಿಂದ ಪ್ರತಿ ಕುಟುಂಬದವರಿಗೂ, ಅದು ದೇವೇಗೌಡರ ಕುಟುಂಬದ ಮೇಲೆ ಆಗ್ಬೋದು, ರೇವಣ್ಣ ಅವ್ರ ಮನೆಯವ್ರ ಮೇಲೆ ಆಗ್ಬೋದು, ಎಲ್ಲರ ಮೇಲೆ ತುಂಬ ಅಭಿಮಾನ ಇದೆ. ಯಾವುದಕ್ಕೂ ಯಾವ ರೀತಿಯೂ ಆಸ್ಪದ ಕೊಡ್ದೇ ಜನ ವೋಟ್ ಮಾಡ್ತಾ ಇದ್ದಾರೆ. ನನ್ನ ಮಗ ಗೆಲ್ಲದಂತೂ ಗ್ಯಾಂಡಿ ಪ್ರಜ್ವಲ್ ರೇವಣ್ಣ ವಿನ್ ಆಗ್ತಾರೆ. ಎಲ್ಲ ಚೆನ್ನಾಗಿದ್ದೀನಿ. ನಮ್ಮ ಮತ ನೀಡಿಬಿಟ್ಟು, ನಮ್ಮ ಬೂತಲ್ಲಿ ಮತ ನೀಡಿಬಿಟ್ಟು ಇವತ್ತು ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಇಡೀ ನಾಡಿನ ಸಮಸ್ತ ಜನತೆಗೆ ಬಂದು ತಮ್ಮ ಮತದಾನ ಮಾಡೋದು, ತಮ್ಮ ಅಭಿಪ್ರಾಯ ಆಕಾಂಕ್ಷೆಗಳು ಮತದ ಮೂಲಕ ವ್ಯಕ್ತಪಡಿಸಬೇಕು ಅಂತ ಮನವಿ ಮಾಡ್ತೀನಿ. ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡುವಂಥದ್ದು, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು. ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಹಳ ಒಂದು ಒಳ್ಳೆ ವಾತಾವರಣ, ಚುನಾವಣೆ ಹಬ್ಬದ ಇವತ್ತು ವಿಜಯದಶಮಿನೇ ಇವತ್ತು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ತಮ್ಮ ಮತದಾನದ ಮೂಲಕ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಯುವ ಮತದಾರರಿಗೆ ನನ್ನ ಶುಭಾಶಯಗಳು. ಮೊದಲನೇ ಬಾರಿಗೆ ತಾವು ತಮ್ಮ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದ್ದೀರ ತಮ್ಮ ಮತದ ಮೂಲಕ. ಎಲ್ಲರಿಗೂ ವಿಶೇಷ ಶುಭಾಶಯಗಳು. ದೊಡ್ಡ ಸಂಖ್ಯೆಯಲ್ಲಿ ನೀವು ಕೂಡ ಬಂದು ತಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಿಮಗೂ ಕೂಡ ಪಾತ್ರ ಇದೆ, ಅದು ಬಂದು ಭಾಗವಹಿಸಿ. ಎಲ್ಲರೂ ಪ್ರತಿಯೊಬ್ಬರು ಅದಕ್ಕೆ ನಾವು ಅವ್ರಿಗೆ ಅನುಕೂಲ ಆಗೋಂಗೆ ವ್ಯವಸ್ಥೆಗಳನ್ನು ಆಗಲೇ ಏರ್ಪಡಿಸಲಾಗಿದೆ. ಸರ್ಕಾರದ ಕಡೆಯಿಂದಾನು ಕೂಡ ನಮ್ಮ ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಅಭ್ಯರ್ಥಿ ಯಾರ್ಯಾರಿದ್ದಾರೆ, ಇಂಡಿಪೆಂಡೆಂಟ್ ಇರ್ಬೋದು, ಪಕ್ಷದ ವತಿಯಿಂದಬೋದು, ಎಲ್ಲರೂ ಕೂಡ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮಾಡಬೇಕು ಅಂತಲೂ ಕೂಡ ಭಾಳ ಮನವಿಯನ್ನು ಮಾಡ್ತಾ ಇದ್ದೀವಿ. ಜನರನ್ನು ಕೂಡ ಅವ್ರ ಕಡೆಯಿಂದ ಒಂದು ರೀತಿಯ ಇದು ಕರ್ತವ್ಯ ಆಗಿ ನೋಡಬೇಕಾಗಿ ಕಡ್ಡಾಯವಾಗಿ ಒತ್ತವನ್ನು ಚಲಾಯಿಸಬೇಕಾಗಿದೆ. ಶುಭಾಶಯಗಳು. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವಾಗ ನಮ್ದು ಬಹಳ ದೊಡ್ಡ ಪಾತ್ರ. ತಮ್ಮ ಮತದ ಶಕ್ತಿ ಮೂಲಕ ಈ ಎಲ್ಲ ಕೆಲಸ ಆಗಿರೋದು ತಮ್ಮ ಮತದ ಶಕ್ತಿ ಮೂಲಕ. ಸೊ ಇವಾಗ ನಿಮಗೂ ಕೂಡ ಅದು ಒಂದು ಹಕ್ಕು ಲಭ್ಯವಿದೆ, ಬಂದು ಅದನ್ನ ಉಪಯೋಗಿಸಿ ಪ್ರಜಾಪ್ರಭುತ್ವದಲ್ಲಿ ಕೆಲಸವನ್ನು ಮಾಡಿ. ಅದು ಅಭ್ಯರ್ಥಿಯಾಗಿ ವೋಟ್ ಮಾಡೋದೇನೆ ಅದು ಹಿಂದೇನು ಇದು ಈಗಿನ ವ್ಯವಸ್ಥೆಗೆ ನಾವು ಬೆಂಬಲವನ್ನು ನೀಡಬೇಕಾಗಿದೆ. ಇವತ್ತು ಆ ವ್ಯವಸ್ಥೆಯಲ್ಲೂ ಕೂಡ ನಾವು ಪ್ರತಿನಿಧಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.